ಡಿಕೆ ಶಿವಕುಮಾರ್ ತುಂಬಾ ಪ್ರೀತಿಯಿಂದ ಅವರನ್ನ ಬರಮಾಡಿಕೊಂಡಿದ್ದಾರೆ ಎಸ್ ಕೆಲ ವ್ಯಕ್ತಿಗಳು ಬಿಜೆಪಿಯ ಕಂಟ್ರೋಲ್ ತಗೊಂಡಿದ್ದಾರೆ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಇವತ್ತಿನ ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ದಾರೆ ಹಾಗಾದ್ರೆ ಜಗದೀಶ್ ಶೆಟ್ಟರ್ ಹೇಳಿದಂತ ಆ ಕೆಲ ವ್ಯಕ್ತಿಗಳು ಯಾರು ಏನ್ ಮಾಡಕ್ಕೆ ಹೊರಟಿದ್ದಾರೆ ಹಾಗಾದ್ರೆ ರಾಜ್ಯ ಬಿಜೆಪಿ ಪಕ್ಷವನ್ನ ಅನ್ನುವಂತ ಪ್ರಶ್ನೆ ಟಿಕೆಟ್ ಹಂಚಿಕೆ ಸೇರಿ ಎಲ್ಲವೂ ಅವರ ನಿಯಂತ್ರಣದಲ್ಲಿದೆ ರಾಜ್ಯದಲ್ಲಿ ಬೇರೆ ನಾಯಕರು ಎಲ್ಲ ಬೆಳೆದ ಬಿಡ್ತಾರೋ ಅನ್ನುವಂತ ಅಸಮಾಧಾನ ಭಯ ಅವರಲ್ಲಿ ಕಾಡ್ತಾ ಇದೆ ಕೆಲವು ಕಳೆದ ಕೆಲವು ತಿಂಗಳಿಂದ ನನಗೆ ತೀವ್ರ ಬೇಸರವಾಗಿದೆ ನನ್ನ ಬೇಸರವನ್ನ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಜೆಪಿ ನಡ್ಡಾ ಅವರ ಮುಂದೆ ನಾನು ಹೇಳಿದ್ದೀನಿ ನನಗಾದ ನೋವನ್ನ ಯಾರು ಕೂಡ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ ಬಿಜೆಪಿ ಅನ್ನ ಕಂಟ್ರೋಲ್ ತಗೊಳ್ಳೋದಕ್ಕೆ ಕೆಲ ವ್ಯಕ್ತಿಗಳು ಪ್ರಯತ್ನ ಪಡುತ್ತಿದ್ದಾರೆ ಆ ಬಗ್ಗೆ ಜೆಪಿ ನಡ್ಡಾ ಅವರಿಗೆ ಮನದಟ್ಟು ಮಾಡ್ಕೊಟ್ಟಿದ್ದೀನಿ ನಾನು ಬಿಜೆಪಿ ಪಕ್ಷ ನನಗೆ ಎಲ್ಲಾ ಸ್ಥಾನಮಾನ ನೀಡಿದೆ ನಿಜ ಆದರೆ ಅದಕ್ಕೆ ತಕ್ಕಂತೆ ನಾನು ಪಕ್ಷಕ್ಕೋಸ್ಕರ ದುಡಿದಿದ್ದೀನಿ ಪಕ್ಷ ಸಂಘಟನೆಯನ್ನ ಮಾಡಿದ್ದೀನಿ ಯಾರು ಇಲ್ಲದೇ ಇದ್ದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರಿಗೆ ಅನಂತ ಕುಮಾರ್ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಾನು ಶ್ರಮಿಸಿದ್ದೀನಿ ಅಂತ ಹೇಳಿದ್ದಾರೆ ಏಳನೇ ಬಾರಿಗೆ ಸ್ಪರ್ಧೆ ಮಾಡಲು ಮುಂದಾಗಿದ್ದೆ ಆದರೆ ನನ್ನ ಅವಕಾಶ ವಂಚಿತನನ್ನಾಗಿ ಮಾಡಿದ್ದಾರೆ ಬಿಜೆಪಿಯಲ್ಲಿ ನನಗೆ ಟಿಕೆಟ್ ಸಿಕ್ಕೆ ಸಿಗುತ್ತೆ ಅನ್ನುವಂತ ನಂಬಿಕೆ ನನ್ನಲ್ಲಿತ್ತು ಯಾಕಂದ್ರೆ 6 ಸಲ ನಾನು ತುಂಬಾ ಸಕ್ಸೆಸ್ಫುಲ್ ಆಗಿ ಎಂಎಲ್ಎ ಆಗಿ ಆಯ್ಕೆ ಆಗಿದ್ದೀನಿ 25000 ದಿಂದ 30000 ಮತಗಳ ಅಂತರದಿಂದ ಪ್ರತಿ ಬಾರಿಯೂ ಕೂಡ ನಾನು ಗೆದ್ದಿದ್ದೀನಿ 1999 ರಲ್ಲಿ ಬಿಜೆಪಿ ಪಕ್ಷದ ಮೊದಲ ವಿಪಕ್ಷ ನಾಯಕನಾಗಿ ನಾನು ಆಯ್ಕೆ ಆಗಿದ್ದೀನಿ ಆ ಸಂದರ್ಭ ಎಸ್ಎಂ ಕೃಷ್ಣ ಅವರು ಸಿಎಂ ಆಗಿದ್ರು ಇಷ್ಟೆಲ್ಲ ಆದರೂ ಕೂಡ ನನ್ನನ್ನ ಕೆಟ್ಟದಾಗಿ ನಡೆಸಿಕೊಂಡಿದ್ದಾರೆ ಒಂದು 15 ದಿನದ ಮುಂಚೆ ಅಥವಾ ಒಂದು ವಾರದ ಮುಂಚೆ ನಾನು ಕಾಲ್ ಮಾಡಿ ಹೇಳಬಹುದಾಗಿತ್ತು ನೀವು ರಾಜಕೀಯ ನಿವೃತ್ತಿ ತಗೊಳ್ಳಿ ಅಂತ ಹೇಳಿ ನಾನು ತುಂಬಾ ಗೌರವಯುತವಾಗಿ ನಾನು ನಡೆಕೊಳ್ಳತಾ ಇದ್ದೆ ರಾಜಕೀಯ ನಿವೃತ್ತಿ ತಗೊಳ್ಳತಾ ಇದ್ದೆ ಆದರೆ ಅಂತಹ ಸನ್ನಿವೇಶಕ್ಕೆ ಇವರು ಯಾರೂ ಕೂಡ ಕಾರಣಕರ್ತರಾಗಲಿಲ್ಲ ಅವಕಾಶ ಮಾಡ್ಕೊಟ್ಟಿಲ್ಲ ಅಂತ ಎಸ್ ನ್ಯೂಸ್ ಫಸ್ಟ್ ನ ಗೆಸ್ ನಿಜ ಜಗದೀಶ್ ಶೆಟ್ಟರ್ ಗೆ ಡಿಕೆ ಶಿವಕುಮಾರ್ ಅವರು ಬಿ ಫಾರ್ಮ್ ಅನ್ನು ನೀಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಂದ ಬಿ ಫಾರ್ಮ್ ಅನ್ನು ಜಗದೀಶ್ ಶೆಟ್ಟರ್ ಅವರಿಗೆ ನೀಡಲಾಗಿದೆ ಜಗದೀಶ್ ಶೆಟ್ಟರ್ ಇದೆ ಬಿ ಫಾರ್ಮ್ ಬಿಜೆಪಿ ಪಕ್ಷದಿಂದ ಸಿಗ್ಲಿ ಅಂತ ಹೇಳಿ ಡೆಲ್ಲಿಗೆ ಹೋದ್ರು ಇಲ್ಲಿ ಬಂದ್ರು ಮಾತಾಡಿದ್ರು ಲಾಬಿ ಮಾಡಿದ್ರು ಮನದಟ್ಟು ಮಾಡ್ಕೊಡೋ ಕೆಲಸ ಮಾಡಿದ್ರು ಆದರೆ ಯಾವುದು ಕೂಡ ಸಕ್ಸಸ್ ಆಗಲಿಲ್ಲ ಆದರೆ ಈಗ ಬಂದಿದ್ದಾರೆ ಬಿ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಗೊಂಡ್ರು ಥಟ್ ಅಂತ ಬಿ ಫಾರ್ಮ್ ತಗೊಂಡು ಈಗ ಮತ್ತೆ ತಮ್ಮ ಕ್ಷೇತ್ರಕ್ಕೆ ಹೋಗ್ತಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ನಿಂದ ಜಗದೀಶ್ ಶೆಟ್ಟರ್ ಅವರು ಈ ಬಾರಿ ಕಂಟೆಸ್ಟ್ ಮಾಡ್ತಾರೆ 6 ಬಾರಿಯೂ ಕೂಡ ಅವರು ಬಿಜೆಪಿ ಇಂದ ಕಂಟೆಸ್ಟ್ ಮಾಡಿದ್ರು ಆದರೆ ಇವಾಗ ಉಲ್ಟಾ ಆಗ್ತಾ ಇದೆ ಕಾಂಗ್ರೆಸ್ ಇಂದ ಕಂಟೆಸ್ಟ್ ಮಾಡ್ತಾರೆ ವೆಲ್ ಈ ಎಲ್ಲಾ ಡೆವಲಪ್ಮೆಂಟ್ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸೀನಿಯರ್ ಕರೆಸ್ಪಾಂಡೆಂಟ್ ಹರೀಶ್ ನೀಡ್ತಾರೆ ಹರೀಶ್ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಗೊಂಡಿದ್ದಾರೆ ಜಗದೀಶ್ ಶೆಟ್ಟರ್ ನ್ಯೂಸ್ ಫಸ್ಟ್ ವಿಶ್ಲೇಷಣೆಯನ್ನ ಮಾಡ್ತಾ ಇತ್ತು ಜಗದೀಶ್ ಶೆಟ್ಟರ್ ಸವದಿ ಅವರ ಕಾಂಗ್ರೆಸ್ ಆಗಮನದಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಸ್ಪೆಷಲಿ ಲಿಂಗಾಯತ ಮತಗಳ ಸೆಳೆಯುವಂತಹ ಲೆಕ್ಕಾಚಾರ ಇದೆ ಲಿಂಗಾಯತ ಅಸ್ತ್ರವನ್ನ ಕಾಂಗ್ರೆಸ್ ನಾಯಕರು ಪ್ರಯೋಗ ಮಾಡುತ್ತಿದ್ದಾರೆ ಅಂತ ಸೋ ಅದೆಲ್ಲದರಲ್ಲೂ ಕೂಡ ಸಕ್ಸಸ್ ಆಗುವ ರೀತಿ ಕಾಣ್ತಾ ಇದೆ ಇವತ್ತು ಇವತ್ತು ಆಗಿರುವಂತಹ ಡೆವಲಪ್ಮೆಂಟ್ ಬಗ್ಗೆ ವಿಶ್ಲೇಷಿಸುತ್ತಾ ಹೋಗೋದಾದ್ರೆ ಹರೀಶ್ ಸಭಾ ಬಹಳ ಮುಖ್ಯವಾಗಿ ಇರುವಂತದ್ದು ಬಿಜೆಪಿಯ ಮಾಜಿ ಮುಖ್ಯಮಂತ್ರಿ ಸೋ ವಿರೋಧ ಪಕ್ಷದ ನಾಯಕರ ಕೆಲಸವೂ ಮಾಡಿದಂತ ಸೋ 6 ಬಾರಿ ಶಾಸಕರಾಗಿದ್ದಂತ ಜಗದೀಶ್ ಶೆಟ್ಟರ್ ಇವತ್ತು ಅಧಿಕೃತವಾಗಿ ಕಾಂಗ್ರೆಸ್ ಗೆ ಸೇರ್ಪಡೆ ಆಗಿರುವಂತದ್ದು ಸೋ ಬಹಳ ಮುಖ್ಯವಾಗಿ ಅವರು ಇಡಿ ತಮ್ಮ ಮಾತಿನುದ್ದಕ್ಕೂ ಕೂಡ ಬಿಜೆಪಿ ನಾಯಕರ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ತಮಗಾಗಿರುವಂತ ಅವಮಾನಗಳು ನೋವಿನ ಸಂದರ್ಭಗಳನ್ನು ಕೂಡ ಬಿಚ್ಚಿಡುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಆದರೆ ಒಂದು ವಿಚಾರವನ್ನ ಪ್ರಮುಖವಾಗಿ ಪ್ರಸ್ತಾಪ ಮಾಡಿದ್ದಾರೆ ಕೆಲವರ ಹಿಡಿತದಲ್ಲಿ ಬಿಜೆಪಿ ಸಿಲುಕಿದೆ ಎಲ್ಲಾ ನೀತಿ ನಿಯಮ ನಿರ್ಧಾರಗಳನ್ನು ಟಿಕೆಟ್ ಹಂಚಿಕೆ ಸೇರಿದಂತೆ ಎಲ್ಲವೂ ಕೂಡ ಕೆಲವೊಬ್ಬರು ಅದನ್ನ ಹಿಡಿತಕ್ಕೆ ತೆಗೆದುಕೊಂಡು ನಿಯಂತ್ರಣ ಮಾಡುತ್ತಿದ್ದಾರೆ ಅಂತಕಂತ ಒಂದು ಗಂಭೀರ ಆರೋಪ ಮಾಡುತ್ತಿದ್ದಾರೆ ಸೋ ಪ್ರಧಾನಿ ನರೇಂದ್ರ ಮೋದಿ ಆಗಿರಬಹುದು ನಡ್ಡಾ ಆಗಿರಬಹುದು ಸೋ ಇವರು ಯಾರ ಬಗ್ಗೆ ನಾನು ಮಾತಾಡೋದಿಲ್ಲ ಬಿ ಎಸ್ ಯಡಿಯೂರಪ್ಪ ಅವರ ಬಗ್ಗೆ ಕೂಡ ನನಗೆ ಗೌರವ ಇದೆ ಆದರೆ ಕೆಲವರು ಹಿಡಿತಕ್ಕೆ ಮಾತ್ರ ಬಿಜೆಪಿ ಇವತ್ತು ಸಿಲುಕಿರುವಂಥದ್ದು ಸೋ ಹಾಗಾಗಿ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಸೋ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿರುವಂಥ ಕಾರಣಕ್ಕಾಗಿ ನಾನು ಇವತ್ತು ಬಿಜೆಪಿಯನ್ನು ತೊರೆದು ಇವತ್ತು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದೇನೆ ಒಂದು ಈ ಹಿಂದೆ ಕೂಡ ಟಿಕೆಟ್ ನೀಡುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೇರವಾಗಿ ಸ್ಪಷ್ಟವಾಗಿ ಯಾವುದೇ ರೀತಿಯ ನಮಗೆ ಮುನ್ಸೂಚನೆಯನ್ನು ಕೊಡಲಿಲ್ಲ ಕನಿಷ್ಠ ಪಕ್ಷ ನಮ್ಮನ್ನು ಕರೆದು ಮಾತನಾಡುವಂಥ ಒಂದು ಸೌಜನ್ಯ ಕೂಡ ತೋರಲಿಲ್ಲ ಹಿರಿಯ ನಾಯಕರಿಗೆ ಯಾವ ರೀತಿ ಗೌರವ ಕೊಡಬೇಕೋ ಅದ್ಯಾವುದನ್ನು ಕೂಡ ಕೊಡಲಿಲ್ಲ ಎಲ್ಲವೂ ಕೂಡ ಅವಮಾನ ಆಗುವ ರೀತಿಯಲ್ಲಿ ನಡೆಸ್ಕೊಂಡ್ರು ಸೊ ಹಾಗಾಗಿ ಟಿಕೆಟ್ ಕೊಡುವಂಥ ವಿಚಾರದಲ್ಲಿ ಕೊನೆಯ ಕ್ಷಣದಲ್ಲಿ ಅಂದರೆ ಎರಡನೇ ಪಟ್ಟಿ ಆದರೂ ಕೂಡ ನನ್ನ ಹೆಸರು ಘೋಷಣೆ ಆಗದಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಮಾನ ಅಪಮಾನ ಆಯಿತು ಈ ಹಿನ್ನೆಲೆಯಲ್ಲಿ ಸೊ ನನ್ನ ನಿರ್ಧಾರವನ್ನು ಬದಲಾಯಿಸಿದೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಿರುವಂಥದ್ದು ಇವತ್ತು ಅಧಿಕೃತವಾಗಿ ಕಾಂಗ್ರೆಸ್ ಸೇರ್ಪಡೆಯಾದರೂ ಕಾಂಗ್ರೆಸ್ನ ಎಲ್ಲ ನಾಯಕರು
ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸೋ ಮುಖ್ಯವಾಗಿರುವಂತದ್ದು ಕೆಸಿ ವೇಣುಗೋಪಾಲ ರಣದೀಪ್ ಸಿಂಗ್ ಸುರ್ಜೇವಾಲ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಇವರೆಲ್ಲರ ಸಮ್ಮುಖದಲ್ಲಿ ಇವತ್ತು ಅಧಿಕೃತವಾಗಿ ಸೋ ಮುಖ್ಯ ಶೆಟ್ಟರ್ ಅವರು ಕಾಂಗ್ರೆಸ್ ಸೇರ್ಪಡೆ ಆಗಿರುವಂತದ್ದು ಈಗಷ್ಟೇ ಕೂಡ ಅವರು ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವಕ್ಕೆ ಅವರು ಸದಸ್ಯತ್ವವನ್ನು ಕೂಡ ಪಡೆಕೊಂಡಿದ್ದಾರೆ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಬಿ ಫಾರಂ ಅನ್ನು ಕೂಡ ಕೊಟ್ಟಿರುವಂತದ್ದು ಸೋ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರಕ್ಕೆ ಜಗದೀಶ್ ಶೆಟ್ಟರ್ ಅವರು ಸ್ಪರ್ಧೆ ಮಾಡುವಂತ ನಿಟ್ಟಿನಲ್ಲಿ ಮೊದಲ ಆದ್ಯತೆಯಾಗಿ ಬಿ ಫಾರಂ ಅನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀನಿ ಮತ್ತೆ ಪಕ್ಷವನ್ನು ಕಾಂಗ್ರೆಸ್ ಪಕ್ಷವನ್ನು ಬೆಳೆಸೋದ್ರ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಕೆಲಸ ಮಾಡ್ತೀನಿ ನನಗೆ ಆಗಿರುವಂತ ಅಪಮಾನ ಅವಮಾನಗಳು ಸಾಕಷ್ಟು ಆಗಿದವೆ ಆ ಕಾರಣಕ್ಕೆ ಹಾಗೆ ಬಂದಿದ್ದೀನಿ ಅಂತಕಂತ ಒಂದು ಮಾತನಾದರು ಅದೇ ವೇದಿಕೆಯಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಒಂದು ವಿಚಾರವನ್ನು ಸ್ಪಷ್ಟಪಡಿಸಿದ್ರು ಸೋ ಯಾಕಂದ್ರೆ ಜಗದೀಶ್ ಶೆಟ್ಟರ್ ಅವರು ಹಿರಿಯ ನಾಯಕರು ಅವರಿಗೆ ಯಾವುದೇ ರೀತಿಯಲ್ಲಿ ಅವಮಾನ ಆಗದೇ ರೀತಿಯಲ್ಲಿ ನೋಡ್ಕೊತೀವಿ ಗೌರವಯುತವಾಗಿ ನೋಡ್ಕೊಳ್ತೀವಿ ಎನ್ನುವಂಥ ಒಂದು ಭರವಸೆಯನ್ನು ಕೂಡ ಕಾಂಗ್ರೆಸ್ ನಾಯಕರು ಕೊಟ್ಟಿರುವಂಥದ್ದು ಇದೆಲ್ಲವೂ ಕೂಡ ಒಂದು ರೀತಿ ಕಾಂಗ್ರೆಸ್ ನಾಯಕರು ಬಣ್ಣಿಸುವಂಥ ಇದು ಐತಿಹಾಸಿಕ ದಿನಕ್ಕೆ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಎನ್ನುವಂಥ ಮಾತನ್ನು ಕೂಡ ಪದೇ ಪದೇ ಉಲ್ಲೇಖ ಮಾಡಿದ್ರು ಇಡೀ ದೇಶ ರಾಜ್ಯದ ಜನರು ಕೂಡ ಇದು ನೋಡುವಂಥದ್ದು ಸೋ ಈ ಬಾರಿ ಚುನಾವಣೆ ಇರುವಂಥದ್ದು 150ಕ್ಕೂ ಹೆಚ್ಚು ಸ್ಥಾನವನ್ನು ಗೆಲ್ಲುತ್ತೀವಿ ಅದೆಲ್ಲವೂ ಕೂಡ ಜಗದೀಶ್ ಶೆಟ್ಟರ್ ಅವರ ಸೇರ್ಪಡೆಯಿಂದ ಒಂದು ಸಾಕ್ಷಿಯಾಗಿದೆ ಎನ್ನುವಂಥ ಮಾತನ್ನು ಪದೇ ಪದೇ ಪ್ರಸ್ತಾಪ ಮಾಡ್ತಿರುವಂಥದ್ದು ಸಭಾ ಹರೀಶ್ ಡಿಕೆ ಶಿವಕುಮಾರ್ ಸೌದಿ ಅವರ ವಿಷಯ ಆಗಿರಬಹುದು ಶೆಟ್ಟರ್ ಅವರ ವಿಷಯವಾಗಿರಬಹುದು ತುಂಬಾ ಸ್ಮಾರ್ಟ್ ಆಗಿ ಈ ಸಿಚುವೇಶನ್ನ ಹ್ಯಾಂಡಲ್ ಮಾಡಿದ್ದಾರೆ ಎಲ್ಲೂ ಒತ್ತಡ ಹಾಕ್ತಿಲ್ಲ ಎಲ್ಲೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅವರೇ ಬರ್ತಾರೆ ಅವರೇ ಮಾತಾಡ್ತಾರೆ ಅಂತ ಹೇಳಿದರು ಆದರೆ ನಾವು ಎಲೆಕ್ಷನ್ ಸಂದರ್ಭದಲ್ಲಿ ಎಲೆಕ್ಷನ್ ಮುಗಿದ ನಂತರ ಸಿಂಗಲ್ ಮೆಜಾರಿಟಿ ಪಾರ್ಟಿ ಬರದೇ ಇದ್ದಂತಹ ಸಂದರ್ಭ ಆಪರೇಷನ್ಸ್ ಆಗೋದನ್ನು ನೋಡಿದ್ದೀವಿ ಆದರೆ ಇವಾಗ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ತುಂಬಾ ಸ್ಮಾರ್ಟ್ ಆಗಿ ಆಪರೇಷನ್ ಮಾಡ್ತಾ ಇದೆ ಇದು ಮುಂಬರೋ ದಿನ ರಾಜಕೀಯವಾಗಿ ಯಾವ ರೀತಿಯಾಗಿ ಪ್ರಭಾವ ಬೀರೋ ಸಾಧ್ಯತೆ ಇದೆ ನೀವು ರಾಜಕೀಯವನ್ನ ತುಂಬಾ ಸೂಕ್ಷ್ಮವಾಗಿ ಅವಲೋಕಿಸ್ತೀರಾ ಪ್ರತಿದಿನದ ಅಪ್ಡೇಟ್ ಇರುತ್ತೆ ಸೊ ನೀವು ಇದನ್ನ ಯಾವ ರೀತಿಯಾಗಿ ವಿಶ್ಲೇಷಿಸ್ತೀರಾ ಹರೀಶ್ ಸಭಾ ಬಹಳ ಮುಖ್ಯವಾಗಿರುವಂಥದ್ದು ಕೂಡ ಈಗಾಗಲೇ ಬಿಜೆಪಿಯ ಪ್ರಮುಖ ನಾಯಕರು ಅದು ಕೂಡ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕರು ಈಗ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿರುವಂಥದ್ದು ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗಿದೆ ಸೊ ಅದರಲ್ಲೂ ಕೂಡ ಲಿಂಗಾಯತ ಸಮುದಾಯ ಬರೀ ಬಿಜೆಪಿ ಬೆನ್ನಿಗೆ ಮಾತ್ರ ನೀತಿ ಇದೆ ಅಂತಕ್ಕಂಥ ಒಂದು ಮಾತುಗಳೇನಿದ್ವು ಅದೆಲ್ಲವೂ ಕೂಡ ಉಲ್ಟಾ ಆಗುವಂಥ ಒಂದು ಸಾಧ್ಯತೆ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಐತೆ ಒಂದು ಕನಿಷ್ಠ 30ರಿಂದ 50 ಕ್ಷೇತ್ರಗಳಲ್ಲಿ ಲಿಂಗಾಯತ ಸಮುದಾಯ ಪ್ರಮುಖ ನಿರ್ಣಾಯಕ ಆಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ ಸವದಿ ಇಬ್ಬರು ಕೂಡ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕರು ಇಬ್ಬರು ಕಾಂಗ್ರೆಸ್ ಸೇರ್ಪಡೆ ಆಗಿರುವಂಥದ್ದಾಗಿ ಸಹಜವಾಗಿ ಕೂಡ ಲಿಂಗಾಯತ ಸಮುದಾಯ ಈ ಬಾರಿ ಕಾಂಗ್ರೆಸ್ ಬೆನ್ನಿಗೆ ನಿಲ್ಲುತ್ತೆ ಎನ್ನುವಂಥ ಬಲವಾದ ವಿಶ್ವಾಸ ನಿರೀಕ್ಷೆ ಕಾಂಗ್ರೆಸ್ ನಾಯಕರಿಗೆ ಈಗಾಗಲೇ ಎಡೆಮೂಡಿದೆ ಸೊ ಚುನಾವಣಾ ವರ್ಷ ಆಗಿರುವಂಥ ಹಿನ್ನೆಲೆಯಲ್ಲಿ ಸೊ ಈಗಾಗಲೇ ಕೂಡ 150ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ನಾವು ಗೆದ್ದೇ ಗೆಲ್ತೀವಿ ಅಂತ ಅಪಾರವಾದಂಥ ವಿಶ್ವಾಸ ಕೂಡ ಈಗ ಕಾಂಗ್ರೆಸ್ ನಾಯಕರಿಗೆ ಇರುವಂಥದ್ದು ಸೊ ಸಹಜವಾಗಿ ಕೂಡ ಬಸವ ಜಗದೀಶ್ ಶೆಟ್ಟರ್ ಅವರು ಸೊ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕರಾಗಿದ್ದಂಥವ್ರು ಉತ್ತರ ಕರ್ನಾಟಕ ಭಾಗದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದಂಥವರು ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾಗಿದ್ದಂಥವರು ಸೊ ಬಿಜೆಪಿಯಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದಂಥವರು ಇಷ್ಟೆಲ್ಲ ಹಿನ್ನೆಲೆ ಇರುವಂತಹ ಜಗದೀಶ್ ಶೆಟ್ಟರ್ ಅವರು ಇದೀಗ ನೇರವಾಗಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿರುವಂಥದ್ದು ಅದು ಕೂಡ ಚುನಾವಣಾ ವಿಷಯದಲ್ಲಿ ಈ ರೀತಿ ಬೆಳವಣಿಗೆ ಆಗಿರುವಂಥದ್ದು ಬಿಜೆಪಿಗೆ ದೊಡ್ಡ ಮರ್ಮಾಘಾತ ಆಗಿದೆ ಅಂತಕ್ಕಂಥದ್ದು ಸೊ ಮುಖ್ಯವಾಗಿ ಕೂಡ ಬಿಜೆಪಿಯಲ್ಲಿ ಲಿಂಗಾಯತ ಸಮುದಾಯವನ್ನು ಕಡೆಗಣಿಸಲಾಗ್ತಿದೆ ಲಿಂಗಾಯತ ನಾಯಕರನ್ನು ನಿರ್ಲಕ್ಷಿಸಲಾಗ್ತಿದೆ ಅಪಮಾನ ಮಾಡಲಾಗ್ತಿದೆ ಅಂತಕ್ಕಂಥ ಮಾತನ್ನ ಕಾಂಗ್ರೆಸ್ ನಾಯಕರು ಪದೇ ಪದೇ ಹೇಳ್ತಾ ಇದ್ರು ಸೊ ಅದಕ್ಕೆ ಪುಷ್ಟಿ ನೀಡುವಂತೆ ಬಿಜೆಪಿಯಲ್ಲಿರುವಂತಹ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕರು ಕಾಂಗ್ರೆಸ್ ಕಡೆ ಮುಖ ಮಾಡ್ತಿರುವಂಥದ್ದು ಎಲ್ಲ ಒಂದು ಕಡೆ ಬಿಜೆಪಿಗೆ ಎಲ್ಲವೂ ಸರಿ ಇಲ್ಲ ಅಲ್ಲಿ ಎನ್ನುವಂಥದ್ದು ಕೂಡ ಈಗ ಸ್ಪಷ್ಟ ಆಗ್ತಿದೆ ಮಗದೊಂದು ಕೂಡ ಯಡಿಯೂರಪ್ಪ ಅವ್ರನ್ನ ಕೂಡ ಅವಮಾನ ಮಾಡಿ ಕೆಳಗಿಳಿಸಲಾಗಿದೆ ಅಂತಕ್ಕಂಥ ಒಂದು ಅಪವಾದಗಳು ಇರುವಂಥದ್ದು ಈ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಒಂದಷ್ಟು ಲಿಂಗಾಯತ ಸಮುದಾಯದ ಮತಗಳು ಕೂಡ ಮುಖ ಮಾಡುವಂತಹ ಎಲ್ಲ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು ಕಾಂಗ್ರೆಸ್ಗೆ ಈಗಾಗಲೇ ಕೂಡ ವೀರೇಂದ್ರ ಪಾಟೀಲ್ ಅವರಿಗೆ ಅಪಮಾನ ಮಾಡಲಾಗಿದೆ ಅವಮಾನ ಮಾಡಲಾಗಿದೆ ಎನ್ನುವಂಥ ಒಂದು ಗುರುತರ ಆರೋಪ ಇತ್ತು ಆ ಕಾರಣಕ್ಕಾಗಿ ಬಿಜೆಪಿಗೆ ನಿಂತಿದ್ದಂತಹ ಲಿಂಗಾಯತ ಸಮುದಾಯದ ಮತಗಳು ಸಹಜವಾಗಿ ಕೂಡ ಕಾಂಗ್ರೆಸ್ ಕಡೆ ಮುಖ ಮಾಡುತ್ತೆ ಎನ್ನುವಂಥ ಒಂದು ಚರ್ಚೆಗಳು ಈಗ ಶುರುವಾಗಿರುವಂಥದ್ದು ಅದು ಯಾವ ರೀತಿಯ ಪರಿಣಾಮ ಬೀರುತ್ತೆ ಯಾವ ರೀತಿ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಇವೆಲ್ಲವೂ ಕೂಡ ಚುನಾವಣಾ ಫಲಿತಾಂಶ ಬಂದ ನಂತರ ಗೊತ್ತಾಗುವಂಥದ್ದು ಸಭಾ